ಟೀಮ್ ಇಂಡಿಯಾ ಟೆಸ್ಟ್ ತಂಡಕ್ಕೆ ಇಬ್ಬರು ಹೊಸ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಯಾರು ಈ ಆಟಗಾರರು ಯಾಕೆ ಎಂಟ್ರಿ ಕೊಟ್ಟರು ಯಾರ ಜಾಗದಲ್ಲಿ ಬಂದರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಭಾರತ ಟೆಸ್ಟ್ ತಂಡ ಇದೀಗ ಪ್ರಕಟವಾಗಿದೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಆಡೋದಕ್ಕೆ ನಮ್ಮ ಟೀಮ್ ಇಂಡಿಯಾ ತಂಡ ಇದೀಗ ಬಲಿಷ್ಠ ತಂಡವಾಗಿ ಕಾಣಿಸ್ತಿದೆ ಆದರೆ ಇಬ್ಬರು ಹೊಸ ಆಟಗಾರರಿಗೆ ಅವಕಾಶ ನೀಡಿಲ್ಲ ನೀಡಿದ್ದಾರೆ ಮೊಹಮ್ಮದ್ ಶಮಿ ಅವರ ಜಾಗದಲ್ಲಿ ಈ ಆಟಗಾರ ಬಂದಿದ್ದಾರೆ ಹಾಗೆಯೇ ಹೊಸ ವಿಕೆಟ್ ಕೀಪರ್ ಕೂಡ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಜುರೇಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇದ್ದಾರೆ ಟೀಮ್ ಇಂಡಿಯಾ ತಂಡಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವಿಕೆಟ್ ಕೀಪರ್ ಹಾಗೆಯೇ ಒಳ್ಳೆ ಪ್ಲೇಯರು ಕೂಡ ಅವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇಶಾನ್ ಕಿಶನ್ ಕೂಡ ನಮ್ಮ ಟೆಸ್ಟ್ ತಂಡದಲ್ಲಿ ಇದ್ದಾರೆ ಹಾಗೆಯೇ ಅವೀಶ್ ಖಾನ್ ಅವರು ಕೂಡ ನಮ್ಮ ಟೀಮ್ ಇಂಡಿಯಾ ಟೆಸ್ಟ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅವೀಶ್ ಖಾನ್ ಅವರು ಎಂಟ್ರಿ ಕೊಟ್ಟಿರೋದು ಮೊಹಮ್ಮದ್ ಶಮಿ ಅವರ ಜಾಗದಲ್ಲಿ ಹಾಗೆಯೇ ಜುರೇಲು ಕೂಡ ಸೂಪರ್ ಆದಂಥ ಆಟಗಾರ ಇವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರು ಹೊಸ ಆಟಗಾರರು ಟೀಮ್ ಇಂಡಿಯಾ ಟೆಸ್ಟ್ ತಂಡದಲ್ಲಿ ನಾವು ಈ ಸಲ ನೋಡಬಹುದು ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ ಜನವರಿ ಇಪ್ಪತ್ತೈದನೇ ತಾರೀಕಿಂದ ಪ್ರಾರಂಭವಾಗುತ್ತೆ ಎರಡು ಟೆಸ್ಟ್ ಮ್ಯಾಚ್ಗಳಿಗೆ ಈ ಒಂದು ತಂಡವನ್ನು ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ಹೊಸ ಆಟಗಾರರು ಇದ್ದಾರೆ ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಈ ಒಂದು ಟೆಸ್ಟ್ ಸರಣಿಯಲ್ಲಿ ಭಾರತ ಗೆಲ್ಲುತ್ತಾ ಅಥವಾ ಇಂಗ್ಲೆಂಡ್ ಗೆಲ್ಲುತ್ತಾ ಅಂತ ಮುಂದಿನ ಮ್ಯಾಚು ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಭಾನುವಾರ ನಡೆಯುತ್ತೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದೇ ಗುರು ಇಬ್ಬರು ಹೊಸ ಆಟಗಾರ